ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೀವು ಒಂದು ಪರ್ಫೆಕ್ಟ್ ಆಗಿರೋಂಥ ಥ್ರೆಡ್ ಪೈಪಿಂಗ್ನ ನೋಡ್ತಾ ಇರ್ತೀರ ಯಾವ ಥರ ಮಾಡೋದು ಅನ್ನೋದನ್ನ ಈ ಒಂದು ವೀಡಿಯೋದಲ್ಲಿ ನೋಡೋಣ ನೋಡ್ತಾ ಇರ್ಬೋದು ಇದು ಬೋಟಿಕ್ ಸ್ಟೈಲಲ್ಲಿ ಸೂಪರಾಗಿ ಫಿನಿಶ್ ಮಾಡಿರೋ ಅಂಥದ್ದು ನೋಡ್ತಾ ಇರ್ಬೋದು ಇದು ತುಂಬ ಜನ ಅಂದ್ಕೊಂಡಿರ್ತಾರೆ ಅಯ್ಯೋ ಎಷ್ಟು ಟ್ರೈ ಮಾಡಿದ್ರು ಪೈಪಿಂಗ್ ಬರ್ತಾ ಇಲ್ಲ ಥ್ರೆಡ್ ಪೈಪಿಂಗ್ ಎಸ್ಪೆಷಲಿ ಮಾಡೋಕ್ಕೆ ಬರೋಲ್ಲ ಅನ್ನೋರು ನೋಡ್ತಾ ಇದ್ದೀರಾ ಎಷ್ಟು ಫಿನಿಶಿಂಗ್ ಅನ್ನೋದು ಸೂಪರಾಗಿ ಬಂದಿದೆ ಅಂತ ಸೊ ಈ ಒಂದು ಪೈಪಿಂಗ್ನ ಯಾವ ರೀತಿ ಮಾಡಬೇಕು ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು ಯಾವ ರೀತಿ ಕಟ್ ಮಾಡಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದೇ ಈ ಒಂದು ವೀಡಿಯೋ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋರು ಆದರೂ ಕೂಡ ಬೋಟಿಕ್ ಸ್ಟೈಲಲ್ಲೇ ಪರ್ಫೆಕ್ಟಾಗಿ ಪೈಪಿಂಗ್ ಅನ್ನೋದನ್ನು ಕಲಿತೀರ ಸ್ನೇಹಿತರೆ ಸೊ ಈ ರೀತಿ ನೀವು ಇದೊಂದು ಪೈಪಿಂಗ್ ಮಾಡೋದು ಕಲ್ತಿದ್ದೀರಾ ಅಂತಂದರೆ ನೀವು ಯಾವುದೇ ರೀತಿಯಾದಂಥ ಡಿಸೈನ್ಸು ಕೂಡ ಮಾಡ್ಬೋದು ನೋಡ್ತಾ ಇರ್ಬೋದು ಸ್ಲೀವ್ಸ್ಗೂ ಕೂಡ ಅಸ್ ಕಚ್ಚ ಎಲ್ಲೂ ಈಚೆ ಕಾಣ್ದಿರ ನೀಟಾಗಿ ಫಿನಿಷಂಗ್ ಆಗಿರೋ ರೀತಿ ಕಾಣಿಸ್ತಾ ಇದೆ ಅಲ್ವ ಇಷ್ಟೊಂದು ಪರ್ಫೆಕ್ಟಾಗಿ ಮಾಡಿ ಮಾಡೋದು ನೀವು ಕಲ್ತಿದ್ದೇ ಆದರೆ ನೀವು ಪರ್ಫೆಕ್ಟ್ ಟೈಲರ್ ಕರೆಕ್ಟಾಗಿ ಯಾವುದೇ ಒಂದು ಡಿಸೈನ್ ಬೇಕಾದ್ರೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಮಾಡ್ಬೋದು ಸೊ ಇಲ್ಲಿ ಬಂದುಬಿಟ್ಟು ಈಗ ಯಾವ ರೀತಿ ಅಂತ ತೋರಿಸ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಮುಂದೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಹೋಗ್ತೀನಿ ಸೊ ಫಸ್ಟಿಗೆ ನಾವಿಲ್ಲಿ ಬಂದುಬಿಟ್ಟು ಟೆಂಕ್ಷನ್ಸ್ನ ತೊಗೋಬೇಕಾಗುತ್ತೆ ಎರಡೂ ಸೈಡ್ ಬರುತ್ತೆ ಒಂದು ಲೆಫ್ಟು ಒಂದು ರೈಟು ನೋಡ್ತಾ ಇರ್ಬೋದು ಸೊ ಇದು ಬಂದುಬಿಟ್ಟು ಟೈಲರಿಂಗ್ ಶಾಪ್ ಮೆಟೀರಿಯಲ್ ಶಾಪಲ್ಲೇ ಸಿಗುತ್ತೆ ನಿಮಗೆ ಈಚ್ ಒನ್ ಬಂದುಬಿಟ್ಟು ತರ್ಟಿ ಫೈವ್ ರುಪೀಸು ನಾನು ತಗೊಂಡಿದ್ದು ರೀಸೆಂಟಾಗೆ ಈಗ ಒಂದು ಹತ್ತು ದಿವಸ ಕೂಡ ಆಗಿಲ್ಲ ಸೊ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಈ ಕಡೆ ನಮ್ಮ ಒಂದು ಲೆಫ್ಟಿಗಿದೆ ಸೊ ಇದೇ ನಮಗೆ ಪೈಪಿಂಗಿಗೆ ತುಂಬ ಯೂಸ್ ಆಗೋದು ಅದು ಕೂಡ ಟೈಮ್ಸ್ ಯೂಸ್ ಆಗುತ್ತೆ ಬಟ್ ಲೆಫ್ಟು ಇರೋವಂಥದ್ದೇ ಈಸಿಯಾಗಿ ಬರೋವಂಥದ್ದು ಸೊ ಥ್ರೆಡ್ ಪೈಪಿಂಗಲ್ಲಿ ಕೂಡ ಥ್ರೆಡ್ಡು ಕೂಡ ಸುಮಾರಷ್ಟು ಸೈಜಸ್ ಇರುತ್ತೆ ನಾನು ಏಯ್ಟಿಂದ ಏಯ್ಟ್ ಸೈಜು ಥ್ರೆಡ್ ಪೈಪ್ ತೊಗೊಂಡಿದ್ದೀನಿ ಅದಾದಮೇಲೆ ನೋಡಿ ಟೆನ್ಷನನ್ನು ಫಿಟ್ ಮಾಡ್ಕೋಬೇಕು ನಾನು ಹೇಳೋ ರೀತಿ ನೀವು ಆದರೆ ಫಸ್ಟ್ ಟೈಮ್ ಹೊಲಿಯೋರು ಕೂಡ ಪರ್ಫೆಕ್ಟಾಗಿ ಹೊಲಿತೀರ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಎಷ್ಟೋ ಜನ ಬರೋಲ್ಲ ಬರೋಲ್ಲ ಅನ್ನೋರು ಕೂಡ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಪೈಪಿಂಗು ಪಕ್ಕಾ ಬಂದೇ ಬರುತ್ತೆ ಓಕೆ ಸೊ ಇದ್ರೆ ನಾನು ಅರ್ಧ ಮೀಟ್ರ್ ತೊಗೊಂಡಿದ್ದೀನಿ ಸಿಲ್ವರ್ ಕಲರು ಆಪೋಸಿಟ್ ಕಲರಲ್ಲಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಈ ರೀತಿ ನೋಡಿ ಸ್ಟ್ರೈಟ್ ಸ್ಟ್ರೈಟಲ್ಲಿ ಹೇಳಿದಾಗ ಬಟ್ಟೆ ಆಗೋಲ್ಲ ಸ್ಪೆಡ್ ಇದೇನಂತೀವಿ ಎಕ್ಸ್ಪೆಂಡ್ ಆಗೋಲ್ಲ ನೋಡ್ತಾಯಿದ್ದೀರಲ್ವ ಸೊ ನೋಡಿ ಎಷ್ಟು ಗಟ್ಟಿಯಾಗಿ ಎಳೆದ್ರೂ ಕೂಡ ಅದು ಎಕ್ಸ್ಪೆಂಡ್ ಆಗೋಲ್ಲ ಸೊ ನೀವು ಅಡ್ಡಡ್ಡ ಕ್ರಾಸಾಗಿ ಕಟ್ ಮಾಡ್ಕೊಂಡಾಗ ನೋಡಿ ಈ ಥರ ಎಕ್ಸ್ಪೆಂಡ್ ಆಗುತ್ತೆ ಸೊ ಆ ಥರ ಎಕ್ಸ್ಪೆಂಡ್ ಆಗೋ ಕಡೆ ನೀವು ಈ ಒಂದು ಕ್ಲಾತನ್ನ ಕಟ್ ಮಾಡ್ಕೋಬೇಕು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಸುಮಾರು ಒಂದು ಇಂಚು ಮೆಷರ್ಮೆಂಟ್ ಇರೋಷ್ಟು ಕ್ಲಾತ್ನ ಕಟ್ ಮಾಡಬೇಕು ಸ್ನೇಹಿತರೆ ನೋಡ್ತಾ ಇರ್ಬೋದು ಸೊ ನೀವು ಈ ರೀತಿ ಪೈಪಿಂಗ್ ಕಲ್ತ್ಬಿಟ್ಟು ಅಟ್ಲೀಸ್ಟ್ ನೀವೇನಾದರೂ ಅಕಸ್ಮಾತ್ ಏನಾದರೂ ಶಾಪಿಂಗು ಸಾರಿ ಶಾಪಿಂಗ್ ಅಂತ ಇದ್ದೀನಿ ಅಕಸ್ಮಾತ್ ನೀವೇನಾದರೂ ಶಾಪ್ ಹಾಕ್ಕೋಬೇಕು ಅಂತಂದರೂ ಕೂಡ ಕೂಡ ನೀವೊಂದು ಈಗ ಒಂದು ಬ್ಲೌಸ್ಗೆ ತ್ರೀ ಹಂಡ್ರೆಡ್ ಮಾಡ್ತಾ ಇದ್ದೀರಾ ಅಥವಾ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ತಿದ್ದೀರಾ ಅಥವಾ ಟೂ ಫಿಫ್ಟಿ ಚಾರ್ಜ್ ಮಾಡ್ತಿದ್ದೀರಾ ಅಂದರೆ ಈ ಪೈಪಿಂಗ್ ಮಾಡಿ ನೀವು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೇಳಿದ್ರು ಕೂಡ ಕೊಡ್ತಾರೆ ಯಾಕಂದರೆ ಅದರ ಫಿನಿಷಿಂಗ್ ಆ ರೀತಿ ಇರುತ್ತೆ ಸೊ ನೀವು ಟೂ ಫಿಫ್ಟಿ ಥರ ತ್ರೀ ಫಿಫ್ಟಿ ಕೊ ಕೇಳಿದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಫಿನಿಷಿಂಗ್ಗೆ ಕೊಡಲೇಬೇಕು ಸೊ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಎಲ್ಲಾನು ಎಕ್ಸ್ಪೆಂಡ್ ಆಗೋ ಥರ ನೋಡ್ತಾ ಇರ್ಬೋದಲ್ವ ಸ್ಟ್ರೈಟ್ ಕಟಿಂಗಲ್ಲಿ ಆ ರೀತಿ ನಿಮಗೆ ಬರಲ್ಲ ಸೊ ಅದಕ್ಕೋಸ್ಕರನೇ ಈ ರೀತಿ ಅಡ್ಡಡ್ಡ ಕಟ್ ಮಾಡ್ಕೋಬೇಕು ಇದನ್ನು ಕ್ರಾಸ್ ಪಟ್ಟಿ ಅಂತ ಹೇಳ್ತೀವಲ್ವಾ ಸೊ ಕ್ರಾಸ್ ಪಟ್ಟಿಸನ್ನ ಕಟ್ ಮಾಡ್ಕೋಬೇಕು ಈಗ ಟೆನ್ಷನನ್ನು ಫಿಟ್ ಮಾಡ್ಕೊಳ್ಳಿ ಫಿಟ್ ಮಾಡಿದ ಆದಮೇಲೆ ನೋಡ್ತಾ ಇರ್ಬೋದು ನಾನು ಆವಾಗಲೇ ಹೇಳ್ದಂಗೆ ತುಂಬ ಇರುತ್ತೆ ಥ್ರೆಡ್ಡು ನೀವು ಬಂದುಬಿಟ್ಟು ನೈನ್ ಸೈಜ್ ಅಥವಾ ಏಯ್ಟ್ ಸೈಜ್ ತೊಗೊಳ್ಳಿ ಅಷ್ಟೇ ಈಗ ಅದನ್ನು ಇಳಿತಾರೆ ಇಟ್ಬಿಟ್ಟು ನೀವು ಇಲ್ಲಿ ಕೂಡ ತುಂಬ ಜನ ಮಿಸ್ಟೇಕ್ ಮಾಡೋದು ಏನಂದರೆ ಕ್ಲಾತನ್ನ ಎಳೀತಾರೆ ಇಲ್ಲ ದಾರನ ಎಳಿತಾರೆ ಏನು ಮಾಡಿಬಿಡಿ ಸ್ನೇಹಿತರೆ ಆ್ಯಸ್ ಇಟ್ ಈಸ್ ಅದನ್ನು ಹೇಗಿದೆ ಮದ್ಯಕ್ಕೆ ಇಟ್ಬಿಟ್ಟು ನೀವು ಅದನ್ನು ಬಿಡ್ತಾ ಹೋಗಿ ಹಿಂಗೆ ಈ ರೀತಿ ನೀವು ಮುಂದಕ್ಕೆ ಬಿಡ್ತಾ ಹೋಗಿ ಈಸಿಯಾಗಿ ಅದಷ್ಟಕ್ಕದೇ ನೀಟಾಗಿ ಕುತ್ಕೊಂಡು ಸ್ಟಿಚ್ ಬರುತ್ತೆ ಸೊ ನಾನು ಕೂಡ ಸುಮಾರು ದಿವಸದಿಂದ ಟ್ರೈ ಮಾಡಿ ಟ್ರೈ ಮಾಡಿ ಯಾಕೆ ಚೆನ್ನಾಗಿ ಬರ್ತಾಯಿಲ್ಲ ಯಾಕೆ ಚೆನ್ನಾಗಿ ಬರ್ತಾಯಿಲ್ಲ ಅಂತಂದರೆ ಸುಮಾರು ಜನ ಮಾಡೋ ಅಂಥ ಪ್ರಾಬ್ಲಮ್ ಏನು ಅಂತಂದರೆ ಇಲ್ಲೇನು ಮಾಡ್ತಾರೆ ಅಂತಂದರೆ ಎಳ್ದು ಎಳ್ದು ಬಿಡ್ತಾರೆ ನೀವು ಎಳೆಯೋಕ್ಕೆ ಹೋಗಬೇಡಿ ಆ್ಯಸ್ ಇಟ್ ಈಸ್ ಅದು ಏನಿದೆಯೋ ಹಾಗೆ ನೀಟಾಗಿ ನೀವು ಹಾಗೆಯೇ ಬಿಡ್ ಅಂದರೆ ಮುಂದಕ್ಕೆ ಮಿಷನ್ ಕೈಗಳಲ್ಲೇ ಬಟ್ಟೆನ ಮೂವ್ ಮಾಡಿದ್ದೆ ಆದರೆ ಎಳಿದಿರ ಮೂವ್ ಮಾಡಿದ್ದೆ ಆದರೆ ನಿಮಗೆ ಪರ್ಫೆಕ್ಟಾಗಿ ಅದಷ್ಟು ಥ್ರೆಡ್ಡು ನೀಟಾಗಿ ಕೂತು ಕ್ಲಾತ್ ಮೇಲೆ ಸ್ಟಿಚ್ ಅನ್ನೋದು ಬರುತ್ತೆ ಸೊ ನಾನಿಲ್ಲಿ ಅಟ್ಯಾಚ್ ಕೂಡ ಏನಂದರೆ ಬಟ್ಟೆಗೆ ಒಂದೊಂದು ಒಂದೊಂದು ಅಟ್ಯಾಚ್ ಮಾಡೋಲ್ಲ ಸೊ ನೋಡ್ತಾ ಇದ್ದೀರಲ್ವ ನಾನು ಕೆಳಗಡೆ ನೋಡಿ ಹೇಗೆ ಅಟ್ಯಾಚ್ ಮಾಡ್ತೀನಿ ಅಂತ ಅದೇ ರೀತಿ ನೀವು ಅಟ್ಯಾಚ್ ಮಾಡಿದ್ರೆ ಫಿನಿಶಿಂಗ್ ವೈಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ಇನ್ನೊಂದು ಬಟ್ಟೆ ಅಟ್ಯಾಚ್ ಮಾಡಬೇಕು ಹೇಗೆ ಅಂತಂದರೆ ನೋಡಿ ಇಲ್ಲಿ ಸ್ಟ್ರೈಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಹಾಫ್ ಇಂಚ್ ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಅದರ ಮೇಲೆ ಒಂದು ಅದು ಹಾಫ್ ಇಂಚ್ ಕೆಳಗಡೆ ಇರೋ ಥರ ನೋಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಕರೆಕ್ಟಾಗಿ ಸ್ಟಿಚ್ಚು ಥ್ರೆಡ್ ಥ್ರೆಡ್ ಪಕ್ಕದಲ್ಲೇ ಬರೋ ಥರ ನೀವು ಸ್ಟಿಚ್ ಹಾಕಿದ್ರೆ ಜಾಯಿಂಟ್ ಆಗುತ್ತೆ ಇದು ಬಿಚ್ಕೊಳ್ಳುತ್ತಾ ಅಂತಂದರೆ ಬಿಚ್ಕೊಳ್ಳೋಲ್ಲ ಯಾಕಂದರೆ ಆಲ್ರೆಡಿ ಇಲ್ಲೊಂದು ಸಲ ಸ್ಟಿಚ್ ಹಾಕಿರ್ತೀವಿ ಮತ್ತು ಬ್ಲೌಸ್ಗೆ ಅಟ್ಯಾಚ್ ಮಾಡೋ ಹೋಗಿ ಇನ್ನೊಂದು ಸಲ ಸ್ಟಿಚ್ ಹಾಕಿರ್ತೀವಿ ಅದಕ್ಕೋಸ್ಕರ ಸ್ಟಿಫ್ ಆಗಿರುತ್ತೆ ನೀವು ಈ ರೀತಿ ಎಷ್ಟು ಕ್ಲಾತನ್ನು ಬೇಕಾದರೂ ಜಾಯಿಂಟ್ ಮಾಡ್ಕೋಬೋದು ನೋಡಿದ್ರೆ ಎಷ್ಟು ಈಸಿ ಅಲ್ವಾ ಸೊ ಪೈಪಿಂಗ್ ನೋಡಿ ಈ ರೀತಿ ನಾನು ತೋರಿಸೋ ರೀತಿ ನೀವು ಆರಾಮಾಗಿ ಅದನ್ನು ಆರಾಮಾಗಿ ಬಿಡ್ತಾ ಹೋಗಿ ಕ್ಲಾತು ಮತ್ತು ದಾರಾನ ಎರಡನ್ನೂ ಎಳಿದೀರ ಹೇಗಿದೆಯೋ ಹಾಗೆ ಸ್ಟಿಚ್ ಮಾಡ್ತಾ ಹೋಗಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸೊ ಇದರಲ್ಲೇ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಏನಂತ ಅಯ್ಯೋ ಏನು ಹೇಳಿ ಎಷ್ಟು ಮಾಡಿದ್ರು ಬರ್ತಾಯಿಲ್ಲ ಬರ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ನಾವು ಕಟ್ ಮಾಡಿರೋದೇ ಕ್ರಾಸ್ ಪಟ್ಟಿ ಆ ಕ್ರಾಸ್ ಪಟ್ಟಿನ ಎಳೆದಷ್ಟು ಅದು ಎಕ್ಸ್ಪೆಂಡ್ ಆಗುತ್ತೆ ಸೊ ಆದಷ್ಟು ಎಳೆದಿರ ಬಿಟ್ಟರೆ ನೋಡಿ ಈ ರೀತಿಯಾಗಿ ಸೂಪರಾಗಿ ಬರುತ್ತೆ ಅದನ್ನು ಒಂದು ಕಾಲು ಇಂಚ್ ಮೆಷರ್ಮೆಂಟ್ ಬಿಟ್ಟು ಮಿಕ್ಕ ಎಕ್ಸ್ಟ್ರಾ ಏನಿದೆ ಎಲ್ಲನೂ ಕಟ್ ಮಾಡಿ ಸ್ಟಿಚ್ ಮಾಡಿದಾದಮೇಲೆ ಈಗ ನೋಡ್ತಾ ಇದ್ದೀರಲ್ವ ನಾವು ಯಾವಾಗಲೂ ಲೈನಿಂಗ್ ಮೇಲೇ ಪೈಪಿಂಗ್ ಕ್ಲಾತನ್ನ ಇಡಬೇಕು ನೋಡಿ ಈ ರೀತಿ ಈಗ ನಾನು ಇದು ಕ್ಲಾತ್ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಇದೆ ಅಂದ್ಬಿಟ್ಟು ಎಲ್ಲಾನು ಕಟ್ ಮಾಡ್ತಾಯಿದ್ದೀನಿ ಈ ರೀತಿಯೇ ಬರಬೇಕು ಸೊ ನೋಡ್ತಾ ಇದ್ರಲ್ಲ ಈಗ ಕಾಲಿಂಚು ಅಷ್ಟೇ ಒಂದು ಎರಡು ಪಾಯಿಂಟ್ ಮೂರು ಪಾಯಿಂಟ್ ಇದ್ರೆ ಸಾಕು ಎಕ್ಸ್ಟ್ರಾ ಥ್ರೆಡ್ ಪೈಪಿಂಗ್ ಬಿಟ್ಟು ಈಗ ಎಷ್ಟು ಅಷ್ಟಿದೆಯೋ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ ಸಣ್ಣ ಸ್ವಲ್ಪ ಕ್ಲಾತ್ ಇದ್ದರೆ ಸಾಕು ಯಾಕಂದರೆ ಇಲ್ಲಿ ನಾವು ಜಾಸ್ತಿ ಇಟ್ಟಷ್ಟು ನೆಕ್ ಅನ್ನೋದು ಜಾಸ್ತಿ ಹಾಕ್ಲಾಗುತ್ತಲ್ವ ಅದಕ್ಕೋಸ್ಕರ ಕಾಲು ಇಂಚು ನಾವು ಮೇಲೆ ಕೂಡ ನೆಕ್ ಹತ್ತಿರ ಎರಡು ಇಂಚೆ ಎಕ್ಸ್ಟ್ರಾ ತೊಗೊ ಸಾರಿ ಎರಡು ಇಂಚ್ ತೊಗೊಂಡಿರ್ತೀವಿ ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ಆ ಕಾಲು ಇಂಚಿಗೆ ತಕ್ಕನಂಗೆ ಇದನ್ನು ಕೂರಿಸ್ಬೇಕು ಸೊ ಅದಕ್ಕೋಸ್ಕರನೇ ಸೊ ನೋಡಿ ಅದನ್ನು ಈ ರೀತಿ ಇಟ್ಬಿಟ್ಟು ಸೇಮ್ ನೀವು ಯಾವಾಗಲೇ ಹೇಗೆ ಸ್ಟಿಚ್ ಮಾಡಿದ್ದೀರೋ ಅದರ ಮೇಲೇ ನೀವು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾಕಂದರೆ ಒಂದು ಸೈಡ್ ಅಲ್ವಾ ಹಾಗಾಗಿ ಆರಾಮಾಗಿ ಬರುತ್ತೆ ಸೊ ಈಗ ಇಟ್ಕೊಂಡು ನೋಡಿ ಹೇಗಿದೆಯೋ ಹಾಗೆ ಆ್ಯಸ್ ಇಟ್ ಈಸ್ ಅದರ ಮೇಲೆ ಸ್ಟಿಚ್ ಮಾಡ್ಕೊತಾ ಹೋಗಿ ಫಸ್ಟ್ ಏನರ ಥ್ರೆಡ್ ಇಟ್ಟು ಸ್ಟಿಚ್ ಮಾಡಿದ್ರಲ್ವ ಅದೇ ಸ್ಟಿಚ್ ಮೇಲೇ ಇನ್ನೊಂದು ಸ್ಟಿಚ್ ಇಟ್ಕೊಂಡು ಮಾಡಿ ಹಾಕ್ತಾ ಹೋಗಿ ಈ ಕರು ಬರುತ್ತಲ್ವ ಇಲ್ಲಿ ರೌಂಡ್ ಶೇಪ್ ಬರುತ್ತಲ್ವ ಅಲ್ಲಿ ನೀವೇನು ಮಾಡಬೇಡಿ ಆದಷ್ಟು ಕದೇ ಟರ್ನ್ ಆಗುತ್ತೆ ಯಾಕಂದರೆ ಕ್ರಾಸ್ ಪಟ್ಟಿ ಅಲ್ವಾ ರೌಂಡ್ ಶೇಪ್ ಎಲ್ಲ ನೀಟಾಗಿ ಬರುತ್ತೆ ಅದರಲ್ಲಿ ಅದಕ್ಕೆ ನಾವು ಕ್ರಾಸ್ ಪಟ್ಟಿ ತೊಗೋಬೇಕು ಅನ್ನೋದು ಸ್ಟ್ರೈಟ್ ಕಟ್ ತೊಗೊಂಡಾಗ ಏನಾಗುತ್ತೆ ನಿಮಗೆ ರೌಂಡ್ ಆಗಿರ್ಬೋದು ಅಥವಾ ಈ ಕರು ಶೇಪ್ಗಳು ಬಂದಾಗ ಅದು ಕರೆಕ್ಟಾಗಿ ಕ್ರಾಸ್ ಆಗೋಲ್ಲ ನೋಡಿ ಈಗ ಅದೆಷ್ಟು ನೀಟಾಗಿ ಆಗಿದೆ ಸೊ ಈಗ ವರ್ಜಿನಲ್ ಕ್ಲಾತ್ ಮೇಲೆ ಈ ರೀತಿ ಇಟ್ಕೋಬಾರ್ದು ನಾವು ಸ್ಟಿಚ್ ಮಾಡಿರೋದನ್ನ ಉಲ್ಟಾ ಇಟ್ಕೊಂಡು ಈಗ ನಿಮ್ಗೆ ನೋಡಿ ಅದು ಸ್ಟಿಚ್ ಕಾಣಿಸ್ತಾ ಇದ್ದೀವಲ್ವಾ ಕಾಣಿಸ್ತಾ ಇದೆ ಅಲ್ವಾ ಮತ್ತೆ ಅದರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು ನೀವು ಪೈಪಿಂಗ್ ಮಾಡಬೇಕಾದ್ರೂ ಅಷ್ಟೇ ಬ್ಯಾಕ್ ರೆಡಿ ಮಾಡಬೇಕಾದ್ರೂ ಫಸ್ಟ್ ವರ್ಜಿನಲ್ ಕ್ಲಾತ್ನ ನೆಕ್ಕೆಲ್ಲ ಎಲ್ಲಾನು ಕಟ್ ಮಾಡ್ಕೋಬಾರ್ದು ಈ ರೀತಿ ಸ್ಟಿಚ್ ಮಾಡಿದ್ದ ಆದ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ಫಿನಿಶ್ ಿಂಗ್ ವೈಸು ಸೂಪರಾಗಿ ಆಗಿ ಬರುತ್ತೆ ಓಕೆ ಸೊ ನೀವು ಇದನ್ನ ಇದು ಯಾಕಂದರೆ ಸಿಂಗಲ್ ಫುಟ್ ಅಲ್ವಾ ಆಗಿ ಇರೋದು ತುಂಬ ನೀಟಾಗಿ ಬರುತ್ತೆ ಸ್ಟಿಚ್ ನೀವು ಏನು ಟೆನ್ಷನ್ ತಗೋಬೇಕಾಗೆ ಇಲ್ಲ ಸೊ ಆ ಸ್ಟಿಚ್ ಕಾಣಿಸ್ತಾ ಇದೆಯಲ್ವಾ ಆ ಸ್ಟಿಚ್ ಮೇಲೇ ನೀವು ಇದು ಮಾಡ್ಕೋಬೇಕು ಈಗ ಪೈಪಿಂಗ್ ಅನ್ನೋದು ಮದ್ಯಕ್ಕಿರಬೇಕು ಕೆಳಗಡೆ ಒರಿಜಿನಲ್ ಕ್ಲಾತು ಮಧ್ಯದಲ್ಲಿ ಪೈಪಿಂಗ್ ಕ್ಲಾತು ಅದ್ರ ಮೇಲೆ ಲೈನಿಂಗ್ ಇರಬೇಕು ಸೊ ಮಧ್ಯ ಇರೋ ಥರ ಇದ್ದರೆ ನಿಮಗೆ ನೀಟಾಗಿ ಬರುತ್ತೆ ಸೊ ಈಗ ರೌಂಡ್ ಫುಲ್ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಈ ರೀತಿ ರೌಂಡ್ ಅನ್ನೋದನ್ನ ಕಟ್ ಮಾಡಿಕೊಂಡು ಒಂದು ಸಲ ನೋಡ್ಕೋಬೇಕು ಬಟ್ಟೆ ತಿರುಗಿ ಹಾಕ್ಕೊಂಡು ನೋಡ್ಕೊಳ್ಳಿ ಯಾಕಂದರೆ ಕೆಲವೊಂದು ಸಲ ಆ ಕಡೆ ಈ ಕಡೆ ಇದಾದಾಗ ಜಾಸ್ತಿ ಸ್ಟಿಚ್ ಮಾಡಿರೋಲ್ಲ ಸ್ವಲ್ಪ ಮೇಲಕ್ಕೆ ಕಾಣಿಸೋ ಥರ ಇರುತ್ತೆ ಥ್ರೆಡ್ ಬಿಟ್ಟು ಇನ್ನೂ ಕ್ಲಾಸ್ ಜಾಸ್ತಿ ಇರುತ್ತೆ ಆ ಥರ ಇದು ಇದ್ದಾಗ ನೀವು ನೋಡಿಕೊಂಡು ಇನ್ನೊಂದು ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಸ್ಟಿಚ್ ಹಾಕ್ಕೊಳ್ಳಿ ಅದಾದಮೇಲೆ ಈ ಥರ ನೀಟಾಗಿ ಒಂದೊಂದು ಅರ್ಧ ಇಂಚು ಮುಕ್ಕಾಲು ಇಂಚಿಗೆ ಒಂದೊಂದು ಕಟ್ಟನ್ನು ಅಂದ್ರೆ ಕೊಡಬೇಕು ಈ ಥರ ಕೊಟ್ಟಾಗ ನಿಮಗೆ ಟರ್ನ್ ಮಾಡಿಕೊಂಡಾಗ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಓಕೆ ಈಗ ಕೆಳಗಡೆ ಒಂದು ಹಾಫ್ ಇಂಚ್ ಮೆಜರ್ಮೆಂಟ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ಅದನ್ನು ಸ್ಟಿಚ್ ಮಾಡಿಬಿಟ್ಟು ಟರ್ನ್ ಮಾಡಿಕೊಂಡ್ರೆ ಪೈಪಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಎಕ್ಸ್ಪ್ಲನೇಷನ್ ತುಂಬ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇನಾದರೂ ಒಂಚೂರಾದರೂ ನಿಮಗೆ ಎಲ್ಪ್ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನಿಂದ ಆದಷ್ಟು ಪ್ರಯತ್ನ ಪಟ್ಟು ನಿಮಗೆ ತಕ್ಕನಾದಂಥ ಒಂದು ವೀಡಿಯೋನ ನಾನು ಮಾಡಲಿಕ್ಕೆ ತಯಾರಿರ್ತೀನಿ ಓಕೆ ಈಗ ಇದನ್ನು ಈ ಥರ ಫಿನಿಶಿಂಗ್ ಮಾಡಿಕೊಂಡು ನೀಟಾಗಿ ನೋಡಿ ಟರ್ನ್ ಮಾಡಿಕೊಂಡು ಉಗ್ರಲ್ಲೆಲ್ಲ ಇದು ಮಾಡಿಕೊಂಡ್ರೆ ಪರ್ಫೆಕ್ಟ್ ಪೈಪಿಂಗ್ ಅನ್ನೋದು ಆಯಿತು ಅಷ್ಟೇ ನೀವು ಇದ್ರ ಮೇಲೆ ಬೇಕಾದರೆ ಸ್ಟಿಚಿಂಗ್ ಅನ್ನೋದನ್ನು ಹಾಕೋಬೋದು ಇಲ್ಲಾಂದರೆ ಹೀಗೆ ಕೂಡ ಬಿಡ್ಬೋದು ಒಂದು ಕಾಲು ಇಂಚ್ ಮೆಜರ್ಮೆಂಟ್ಗೆ ಬಿಟ್ಟು ನೀವು ನೀಟಾಗಿ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಇನ್ನೂ ಸ್ಟಿಫಾಗಿ ಕೂರುತ್ತೆ ಸ್ನೇಹಿತರೆ ಇಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬ ಬಾಯ್